ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡಿ ಜಯ ಹೇ ರಸ ಋಷಿಗಳ ಬೀಡೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡಿ ಜಯ ಹೇ ರಸ ಋಷಿಗಳ ಬೀಡೆ ಜಯ ಭಾರತ ಜನನಿಯ ತನುಜಾತೆ ಮೊದಲಿಗೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರಿಂದ ಎರಡು ಮಾತು. ಕನ್ನಡ ಸಾಹಿತ್ಯ ಚರಿತ್ರೆ ಕುರಿತ ಈ ಧ್ವನಿಸುರುಳಿಗಳ ಉದ್ದೇಶ ಆಸಕ್ತರಾದ ಕನ್ನಡಿಗರಿಗೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ತಿಳಿಸುವುದು. 1200 ವರ್ಷಗಳ ಹಿಂದಿನಿಂದ ಇಲ್ಲಿಯವರೆಗೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಬಂದ ಕನ್ನಡದ ಮುಖ್ಯ ಲೇಖಕರನ್ನೆಲ್ಲ ಪರಿಚಯ ಮಾಡಿಕೊಡುವುದು. ನಮಗೆ ದೊರೆತಿರುವ ಮೊದಲ ಕನ್ನಡ ಗ್ರಂಥವಾದ ಕವಿರಾಜ ಮಾರ್ಗದಿಂದ ಹಿಡಿದು ಈವರೆಗಿನ ಕನ್ನಡ ಸಾಹಿತ್ಯದ ಮುಖ್ಯ ರೂಪುರೇಷೆ ಇಲ್ಲಿದೆ. ಈ ಅವಧಿಯ ಸಾಹಿತ್ಯ 3 ಘಟ್ಟಗಳಲ್ಲಿ ರೂಪುಗೊಂಡಿದೆ. ಕ್ರಿಸ್ತಶಕ 850 ಕವಿರಾಜ ಮಾರ್ಗದಿಂದ ಹಿಡಿದು ಪಂಪ ಪೊನ್ನ ರನ್ನರಂಥ ರತ್ನತ್ರೇಯರನ್ನು ಒಳಗೊಂಡು 1150 ಎರಡನೆಯ ನಾಗವರ್ಮನವರೆಗಿನ ಹಳಗನ್ನಡ ಕಾವ್ಯದ ಘಟ್ಟ. ಅಲ್ಲಿಂದ ಮುಂದೆ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಕುಮಾರವ್ಯಾಸ, ಚಾಮರಸ ಮೊದಲಾದವರನ್ನು ಒಳಗೊಂಡು ಮುದ್ರಣವರೆಗಿನ ನಡುಗನ್ನಡ ಕಾವ್ಯದ ಘಟ್ಟ. ನಂತರ ಹೊಸಗನ್ನಡ ಸಾಹಿತ್ಯದ ಘಟ್ಟ. ಹೀಗೆ 3 ಮುಖ್ಯ ಘಟ್ಟಗಳನ್ನು ಗುರುತಿಸಬಹುದು. ಮೊದಲ ಘಟ್ಟ ಮುಖ್ಯವಾಗಿ ಚಂಪು ಕಾವ್ಯಗಳ ಹಂತ. ಚಂಪು ಕಾವ್ಯ ಪದ್ಯ ಗದ್ಯಗಳೆರಡೂ ಸೇರಿಯಾದ ಕಾವ್ಯ. ಎರಡನೆಯದು ಕೆಲವು ಚಂಪು ಕಾವ್ಯಗಳೂ ಸೇರಿ ವಚನ, ರಗಳೆ, ಷಟ್ಪದಿ, ಕೀರ್ತನೆ ಮತ್ತು ಸಾಂಗತ್ಯ ಕಾವ್ಯಗಳ ಕಾಲ. ಧ್ವನಿಸುರುಳಿಗಳಲ್ಲಿ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಹೇಳುವ ಇಂಥ ಪ್ರಯತ್ನ ಇದೇ ಮೊದಲನೇದು. ಅಮೆರಿಕದ ನ್ಯೂಜೆರ್ಸಿ ಸಂಸ್ಥಾನದ ಕನ್ನಡ ಸಾಹಿತ್ಯ ರಂಗ 7-8 ಕಡೆ ಕನ್ನಡ ಸಾಹಿತ್ಯ ಶಿಬಿರಗಳನ್ನು ಏರ್ಪಡಿಸಿ ನನ್ನನ್ನು ಕರೆಸಿಕೊಂಡು ಉಪನ್ಯಾಸಗಳನ್ನು ನೀಡುವಂತೆ ಮಾಡಿತ್ತು. ಅದು ನಾನು ಈ ಬಗೆಯ ಪ್ರಯತ್ನವೊಂದನ್ನು ಕೈಗೆತ್ತಿಕೊಳ್ಳಲು ಪ್ರೇರಣೆ ನೀಡಿತು. ಇದಕ್ಕಾಗಿ ನಾನು ಆ ಸಂಘದ ಮುಖ್ಯಸ್ಥರಾದ ಶ್ರೀ HY ರಾಜಗೋಪಾಲರಿಗೂ ಮತ್ತು ಕನ್ನಡ ಸಾಹಿತ್ಯ ರಂಗದ ಎಲ್ಲ ಪದಾಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಲೇಖನಗಳನ್ನು ಬರೆದು ಧ್ವನಿಮುದ್ರಣ ಮಾಡಲು ನನಗೆ ದೊರೆತ ಅವಧಿ ತೀರಮಿತವಾದದ್ದು. ಇತರ ಕಾರ್ಯಗಳ ನಡುವೆ ಸಾಧ್ಯವಾದಷ್ಟು ಬಿಡುವು ದೊರಕಿಸಿಕೊಳ್ಳುತ್ತಾ ಮಾಡಿರುವ ಈ ಕೆಲಸದಲ್ಲಿ ಸಹಜವಾಗಿಯೇ ಹಲವು ಮಿತಿಗಳಿರುವುದು ಸಾಧ್ಯ. 70 ವಯಸ್ಸಿನ ಒಬ್ಬ ವ್ಯಕ್ತಿ ಅತ್ಯಲ್ಪ ಕಾಲದಲ್ಲಿ ಹಠ ಹಿಡಿದು ಮಾಡಿದ ಕೆಲಸವೆನ್ನುವುದನ್ನು ಮನಸ್ಸಿನಲ್ಲಿಟ್ಟು ಆ ಮಿತಿಗಳನ್ನೆಲ್ಲ ಉದಾರ ಮನಸ್ಸಿನಿಂದ ಕ್ಷಮಿಸಬೇಕೆಂದು ಕೇಳುತ್ತೇನೆ. ಈಗ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ. ಕನ್ನಡ ಭಾಷೆ ಭರತಖಂಡದ 15 ರಾಷ್ಟ್ರೀಯ ಭಾಷೆಗಳಲ್ಲಿ ಒಂದು. ಈ ಭಾಷೆಗಳಲ್ಲಿ ಎಲ್ಲಕ್ಕಿಂತ ಪ್ರಾಚೀನವಾದದ್ದು ಸಂಸ್ಕೃತ. ಉಳಿದ ಭಾಷೆಗಳಲ್ಲಿ ತಮಿಳನ್ನು ಬಿಟ್ಟರೆ ಕನ್ನಡವೇ ಅತ್ಯಂತ ಪ್ರಾಚೀನವಾದ ಭಾಷೆ. ತಮಿಳು, ಕನ್ನಡ, ತೆಲುಗು, ಮಲಯಾಳ, ತುಳು ಈ 5 ಭಾಷೆಗಳು ದ್ರಾವಿಡ ಭಾಷೆಗಳೆನಿಸಿಕೊಂಡಿವೆ. ಈ ಭಾಷಾವರ್ಗವೇ ಬೇರೆ. ಹಿಂದಿ, ಗುಜರಾತಿ, ಮರಾಠಿ, ಬಂಗಾಳಿ ಮೊದಲಾದ ಉತ್ತರ ಭಾರತದ ಭಾಷಾವರ್ಗವೇ ಬೇರೆ. ಇವೆಲ್ಲ ಸಂಸ್ಕೃತ ಮೂಲವಾದ ಇಂಡೋ ಆರ್ಯನ್ ಭಾಷೆಗಳು. ದ್ರಾವಿಡ ಭಾಷೆಗಳೂ ಸಂಸ್ಕೃತದಿಂದಲೇ ಬಂದವು ಎಂಬ ತಪ್ಪು ಅಭಿಪ್ರಾಯ ಬಹಳ ಕಾಲ ಇತ್ತು. ಈಗ ದ್ರಾವಿಡ ಭಾಷೆಗಳೇ ಬೇರೆ, ಇಂಡೋ ಆರ್ಯನ್ ಭಾಷೆಗಳೇ ಬೇರೆ ಎಂಬ ವಿಚಾರ ಶಾಸ್ತ್ರೀಯವಾಗಿ ಪ್ರತಿಪಾದಿತವಾಗಿದೆ. ಕನ್ನಡ ಭಾಷೆ ಯಾವಾಗಿನಿಂದ ಬಳಕೆಯಲ್ಲಿತ್ತು ಎಂದು ಖಚಿತವಾಗಿ ಗೊತ್ತಿಲ್ಲ. ಕ್ರಿಸ್ತಪೂರ್ವ 3ನೆಯ ಶತಮಾನದಲ್ಲಿ ಬ್ರಹ್ಮಗಿರಿಯಲ್ಲಿ ಕೊರೆಯಲಾದ ಅಶೋಕನ ಪ್ರಾಕೃತ ಶಾಸನವೊಂದರಲ್ಲಿ ಇಸಿಲ ಎಂಬ ಪದವೊಂದಿದೆ. ಅದಕ್ಕೆ ಕೋಟೆಯಿರುವ ಪಟ್ಟಣ ಎಂದು ಅರ್ಥ. ಇದು ಎಸಿಲ್ ಎಂಬ ಕನ್ನಡ ಪದ ಎಂದು ವಿದ್ವಾಂಸರಾದ DL ನರಸಿಂಹಾಚಾರ್ಯರ ಸಂಶೋಧನೆಯಿಂದ ತಿಳಿದು ಬಂದಿದೆ. ಆ ಕಾಲಕ್ಕಾಗಲೇ ಕನ್ನಡ ಭಾಷೆ ಅಸ್ತಿತ್ವದಲ್ಲಿ ಇದ್ದಿರಬೇಕು ಎನ್ನುವುದಕ್ಕೆ ಇದು ಒಂದು ಆಧಾರ. ಕ್ರಿಸ್ತಪೂರ್ವ 2ನೆಯ ಶತಮಾನದಲ್ಲಿ ರಚಿತವಾದ ಆಕ್ಸಿರಿಂಕಸ್ ಎಂಬ ಗ್ರೀಕ್ ನಾಟಕದಲ್ಲಿ ಕೆಲವು ಕನ್ನಡ ಪದಗಳು ದೊರೆಯುತ್ತವೆ ಎಂದು ಗ್ರೀಕ್ ಭಾಷೆಯನ್ನು ಚೆನ್ನಾಗಿ ತಿಳಿದಿದ್ದ ಪಂಜೆ ಗೋವಿಂದ ಪೈ ಹೇಳುತ್ತಾರೆ. ಈ ಶತಮಾನದಲ್ಲಿಯೇ ಭಾರತಕ್ಕೆ ಬಂದಿದ್ದ ಟಾಲೆಮಿ ಎಂಬ ಗ್ರೀಕ್ ಪ್ರವಾಸಿಯೊಬ್ಬನು ಕನ್ನಡ ನಾಡಿನ ಪ್ರಸಿದ್ಧ ಬಂದರುಗಳನ್ನೂ ನಗರಗಳನ್ನೂ ತನ್ನ ಬರಹದಲ್ಲಿ ಪ್ರಸ್ತಾಪಿಸಿದ್ದಾನೆ. ಕ್ರಿಸ್ತಶಕ 1-2ನೆಯ ಶತಮಾನದಲ್ಲಿದ್ದ ಶಾತವಾಹನ ವಂಶದ ಹಾಲರಾಜನು ಗಾಥಾಸಪ್ತಶತಿ ಎಂಬ ಪ್ರಾಕೃತ ಕಾವ್ಯವೊಂದನ್ನು ಸಂಕಲಿಸಿದ್ದಾನೆ. ಅದರಲ್ಲಿ ಪೊಟ್ಟ, ತುಪ್ಪ, ಪೊಡೆ, ತೀರ್ ಮೊದಲಾದ ಕನ್ನಡ ಪದಗಳಿವೆ ಎಂದು ಗೋವಿಂದ ಪೈ ಹೇಳುತ್ತಾರೆ. ಇದೆಲ್ಲದರ ಬಲದ ಮೇಲೆ ಕನ್ನಡ ಭಾಷೆ ಕ್ರಿಸ್ತಪೂರ್ವ 250 ಅಸ್ತಿತ್ವದಲ್ಲಿತ್ತು ಎಂದು ಹೇಳಬಹುದು.
ಕನ್ನಡ ನಾಡಿನಲ್ಲಿ ವಿಪುಲ ಸಂಖ್ಯೆಯಲ್ಲಿ ಶಾಸನಗಳು ದೊರೆತಿವೆ. ಇವುಗಳಲ್ಲಿ ಕನ್ನಡ ಶಾಸನಗಳ ಸಂಖ್ಯೆ 20,000 ಮೀರಿವೆ. ಬೇರೆ ಭಾಷೆಗಳಲ್ಲಿ ಇಷ್ಟು ಹೆಚ್ಚಿನ ಸಂಖ್ಯೆಯ ಶಾಸನಗಳು ದೊರೆತಿಲ್ಲ. ಕನ್ನಡ ಭಾಷೆಯ ಅಸ್ತಿತ್ವವನ್ನು ಖಚಿತವಾಗಿ ತಿಳಿಯಲು ನಮಗೆ ದೊರೆತಿರುವ ಆಧಾರವೆಂದರೆ ಕ್ರಿಸ್ತಶಕ 450 ರಚಿತವಾದ ಹಲ್ಮಿಡಿ ಶಾಸನ. ನಮಗೆ ಸಿಕ್ಕಿರುವ ಕನ್ನಡ ಭಾಷೆಯ ಅತ್ಯಂತ ಪ್ರಾಚೀನ ದಾಖಲೆ ಇದು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಇದು ಸಿಕ್ಕಿದೆ. ಅಳಕದಂಬನೆಂಬ ದೊರೆ ವಿಜಯರಸನೆಂಬ ವ್ಯಕ್ತಿಗೆ 2 ಗ್ರಾಮಗಳನ್ನು ಬಾಳ್ಗಚ್ಚು ಎಂಬ ಹೆಸರಿನ ಉಡುಗೊರೆಯಾಗಿ ಕೊಟ್ಟಿದ್ದನ್ನು ಈ ಶಾಸನ ತಿಳಿಸುತ್ತದೆ. ಇದರಲ್ಲಿರುವ ಕನ್ನಡವನ್ನು ವಿದ್ವಾಂಸರು ಹಳೆಗನ್ನಡಕ್ಕಿಂತ ಹಿಂದಿನದಾದ ಪೂರ್ವದ ಹಳೆಗನ್ನಡ ಎಂದು ಕರೆದಿದ್ದಾರೆ. ಕ್ರಿಸ್ತಶಕ 700 ರಚಿತವಾದ ಶಾಸನವೊಂದು ಬಿಜಾಪುರದ ಬಾದಾಮಿ ತಾಲ್ಲೂಕಿನಲ್ಲಿ ಸಿಕ್ಕಿದೆ. ಇದನ್ನು ಬಾದಾಮಿ ಶಾಸನ ಎಂದೇ ಕರೆಯುವುದುಂಟು. ಇದರಲ್ಲಿ ಕಪ್ಪೆ ಅರಭಟ್ಟ ಎಂಬ ವೀರ ಕನ್ನಡಿಗನ ಗುಣ ಸ್ವಭಾವ ಶೌರ್ಯಗಳ ವರ್ಣನೆ ಇದೆ. ಈ ಶಾಸನದ ಮುಖ್ಯ ಅಂಶವೆಂದರೆ ತ್ರಿಪದಿ ಛಂದಸ್ಸಿನಲ್ಲಿ ರಚಿತವಾದ ಕಾವ್ಯಮಯವಾದ 3 ಪದ್ಯ ಇದರಲ್ಲಿವೆ. ಛಂದೋಬದ್ಧವಾದ ಕಾವ್ಯರಚನೆ ಆಗಲೇ ಕನ್ನಡದಲ್ಲಿ ನಡೆಯುತ್ತಿತ್ತು ಎನ್ನುವುದನ್ನು ಇದು ಸೂಚಿಸುತ್ತದೆ. ಅಲ್ಲಿನ 3 ಪದ್ಯಗಳಲ್ಲಿ 2 ಇಲ್ಲಿ ನೋಡಬಹುದು. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನ್ನೀತನ್ ಪೆರನಲ್ಲ, ಕಟ್ಟಿದ ಸಿಂಹಮನ್ ಕೆಟ್ಟೊಡೇನ್ ಎಮಗೆಂದು ಬಿಟ್ಟವೋಲ್ ಕಲಿಗೆ ವಿಪರೀತಂಗೆ, ಬಿಟ್ಟವೋಲ್ ಕಲಿಗೆ ವಿಪರೀತಂಗೆ ಅಹಿತಕ್ಕಳ್ ಕೆಟ್ಟರ್ ಮೇಣ್ ಸತ್ತರ ವಿಚಾರಂ. ಕಪ್ಪೆಯರಭಟ್ಟ ಸಾಮಾನ್ಯನಲ್ಲ, ಅವನು ಸಾಧು ಜನಗಳಿಗೆ ಸಾಧು, ಮಧುರರಾದವರಿಗೆ ಮಧುರ. ಆದರೆ ತನಗೆ ತೊಂದರೆ ಕೊಡಲು ಬರುವ ಕಲಿಗಳಿಗೆ ಕಲಿಯುಗ ವಿಪರೀತ ಎನಿಸಿಕೊಂಡವನು. ಅವನು ಸಾಕ್ಷಾತ್ ಮಾಧವನೇ ಹೊರತು ಬೇರೆಯಲ್ಲ. ಕಟ್ಟಿಹಾಕಿದ ಸಿಂಹವನ್ನು ಬಿಚ್ಚಿಬಿಟ್ಟರೆ ಏನಂತೆ ಎಂಬ ದಡ್ಡರಂತೆ ಈ ಕಲಿಯುಗ ವಿಪರೀತನನ್ನು ಕೆಣಕಿದ ಶತ್ರುಗಳು ಕೆಡುತ್ತಾರೆ, ಇಲ್ಲವೇ ನಾಶವಾಗಿ ಹೋಗುತ್ತಾರೆ. ಇದು ಈ ಅಚ್ಚಗನ್ನಡ ತ್ರಿಪದಿಗಳ ಅರ್ಥ. ಕ್ರಿಸ್ತಶಕ 700 ರಚಿತವಾದ ಶ್ರವಣ ಬೆಳಗೊಳದ ಶಾಸನವೊಂದರಲ್ಲಿ ನಂದಿಸೇನ ಎಂಬ ಹಿರಿಯ ಜೈನಯತಿಯನ್ನು ಕುರಿತ ಸೊಗಸಾದ ಪದ್ಯವೊಂದಿದೆ. ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರಿ ಬೇಗಂ ಪಿರಿಗುಂ ಶ್ರೀರೂಪ ಲೀಲಾ ಧನ ವಿಭವ ಮಹಾರಾಶಿಗಳ್ ನಿಲ್ಲವಾರ್ಗಂ, ಪರಮಾರ್ಥಂ ಮೆಚ್ಚಿ ನಾನ್ ಈ ಧರಣಿಯುಳ್ ಇರವಾನ್ ಎಂದು ಸನ್ಯಾಸನಂಗೈದು ಗುರುಸತ್ವನ್ ನಂದಿಸೇನ ಮುನಿಪ್ರವರನ್ ದೇವಲೋಕಕ್ಕೆ ಸಂದಾನ್. ಈ ಲೋಕದ ಭೋಗಭಾಗ್ಯಗಳೇನಿದ್ದರೂ ಕಾಮನಬಿಲ್ಲಿನ ಹಾಗೆ, ಹೊಳೆದು ಮರೆಯಾಗುವ ಮಿಂಚಿನ ಹಾಗೆ, ಕವಿದು ಕರಗುವ ಮಂಜಿನ ಹಾಗೆ ತಾತ್ಕಾಲಿಕವಾದವು, ಯಾರಿಗೂ ಸ್ಥಿರವಾಗಿ ನಿಲ್ಲುವಂಥವಲ್ಲ. ನಾನು ಪರಮಾರ್ಥವನ್ನು ಮೆಚ್ಚಿದವನು, ಈ ಲೋಕದ ಬಾಳು ಇನ್ನು ನನಗೆ ಬೇಡ ಎಂದು ನಂದಿಸೇನ ಮುನಿಯು ಸನ್ಯಾಸವನ್ನು ಸ್ವೀಕರಿಸಿ ದೇವಲೋಕಕ್ಕೆ ಹೊರಟು ಹೋದನು. ಇದು ಈ ಪದ್ಯದ ಅರ್ಥ. ಮೇಲೆ ಹೇಳಿದ ಶಾಸನ ಪದ್ಯಗಳಲ್ಲಿ ತ್ರಿಪದಿಯಂಥ ಅಚ್ಚಗನ್ನಡದ ದೇಸಿ ಛಂದಸ್ಸು, ಸಂಸ್ಕೃತದ ವರ್ಣಛಂದಸ್ಸು, ಕಲ್ಪನೆಯ ಅಲಂಕಾರಗಳಿಂದ ಕೂಡಿದ ಹಿತವಾದ ಮಾತುಗಾರಿಕೆ ಕಾಣುತ್ತವೆ. ನಮಗೆ ದೊರೆತಿರುವ ಕನ್ನಡದ ಮೊದಲ ಗ್ರಂಥವಾದ ಕವಿರಾಜಮಾರ್ಗಕ್ಕಿಂತ 150 ಹಿಂದೆ ರಚಿತವಾದ ಈ ಪದ್ಯಗಳು ಕ್ರಿಸ್ತಶಕ 500 ಹೊತ್ತಿಗಾದರೂ ಕನ್ನಡದಲ್ಲಿ ಸಾಹಿತ್ಯ ರಚನೆ ಆರಂಭವಾಗಿರಬೇಕು ಎಂದು ಸೂಚಿಸುತ್ತವೆ.